ಇನ್ನೊಂದು ವಾರ್ತೆಗಳು. ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ ದಲ್ಲಿ ಬಿಜೆಪಿ ಗೆದ್ದಿದೆ. ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಕ್ಷಿಣ ಕನ್ನಡ ಮುಂತಾದ ಕಡೆಗಳಲ್ಲಿ ಬಿಜೆಪಿ ಗೆದ್ದಿದೆ. ಬಾಗಲಕೋಟೆ ನೋಡಿದರೆ ಪಿಸಿ ಗದ್ದಿಗೌಡರ್ 681,039. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಈ ತುಕಾರಾಮ್ 730,845. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ 762,029. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದಲ್ಲಿ 750,830. ಸೋತವರು ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ 4,73,747. ಬಿಜೆಪಿ ಭದ್ರಕೋಟೆಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿ. ಸ್ಪರ್ಧೆಗೂ ಮೊದಲೇ ಚುನಾವಣೆಗೆ ಮನಸ್ಸಿಲ್ಲದ, ಮನಸ್ಸಿನಿಂದಲೇ ಸ್ಪರ್ಧಿಸಿದ ಸೌಮ್ಯ ರೆಡ್ಡಿ. ಬಿಜೆಪಿ ಮತಗಳೊಂದಿಗೆ ಜೆಡಿಎಸ್ ಮತಗಳು ತೇಜಸ್ವಿ ಸೂರ್ಯ ಗೆಲುವಿಗೆ ಅಂತರ ಹೆಚ್ಚಿಸಿವೆ. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ 1,79,002 ಅಂತರದಲ್ಲೇ, ಅಂದರೆ ಡಿ ಕೆ ಸುರೇಶ್ 8,09,355. ಡಿ ಕೆ ಸೋದರರ ಅತಿಯಾದ ಆತ್ಮವಿಶ್ವಾಸಕ್ಕೆ ಸೋಲಿಗೆ ಕಾರಣ. ಬಿಜೆಪಿ ಜೆಡಿಎಸ್ ಮತಗಳ ಸಮ್ಮಿಶ್ರಣವೇ ಡಾಕ್ಟರ್ ಮಂಜುನಾಥ್ ಅವರಿಗೆ ವರದಾನ. ಕೈ ಹಿಡಿದ ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದ ಮಾಡಿದ್ದ ಜನಸೇವೆ. ಬಿಜೆಪಿ ಜೆಡಿಎಸ್ ನಾಯಕರು ಒಗ್ಗಟ್ಟು ಪ್ರದರ್ಶನ. ಬೀದರ್ನಲ್ಲಿ ಸಾಗರ್ ಕಂಡ್ರೆ 666,317. ಸುನಿಲ್ ಬೋಸ್ 751,671. ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ 986,047. ಕಾಂಗ್ರೆಸ್ಸಿನ ರಾಜೀವ್ ಗೌಡ ಒಕ್ಕಲಿಗರ ಮತ ಒಡೆಯುವಲ್ಲಿ ಕಾಂಗ್ರೆಸ್ ವಿಫಲ. ಬಿಜೆಪಿಗೆ ಹೊರೆಯಾಗಿದ್ದ ಎಸ್ ಟಿ ಸೋಮಶೇಖರ್ ಮುನಿಸು ಕೆಲವು ದಿನಗಳ ಕಾಂಗ್ರೆಸ್ ಅಭ್ಯರ್ಥಿ ಸೈಲೆಂಟ್ ಆಗಿದ್ದೆ ಕಾಂಗ್ರೆಸ್ ಬಹುದೊಡ್ಡ ಹೊಡೆತ. ಶೋಭಕ್ಕೆ ಬಿಜೆಪಿ ನಾಯಕರ ಸಾರ್ಥ್. ಈಗ ಚಿಕ್ಕಬಳ್ಳಾಪುರದ ಬಗ್ಗೆ ಮಾತನಾಡುವ ಡಿ ಕೆ ಸುಧಾಕರ್ 822,619. ರಕ್ಷಾರಾಮಯ್ಯ 65,959. ಬಿಜೆಪಿ ಗೆಲುವಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸಂಘಕ್ಕ ಹೋರಾಟ. ಜೆಡಿಎಸ್ ಮತಗಳನ್ನು ಸೆಳೆಯುವಲ್ಲಿ ಯಶಸ್ವಿಯಾದ ಡಿ ಕೆ ಸುಧಾಕರ್ ತಂತ್ರಗಾರಿಕೆ. ಕಾಂಗ್ರೆಸ್ ಸೋಲಿಕೆ ಒಕ್ಕಲಿಗರ ಧ್ರುವೀಕರಣಕ್ಕೆ ಆಸ್ಪದ ನೀಡಿದ್ದು ಕಾಂಗ್ರೆಸ್ ಪಕ್ಷದ ಮುಖಂಡರ ಮಾತಿಗೆ ಬೆಲೆ ನೀಡದ ಶಾಸಕ. ಮತ್ತು ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ 713,461. ಅಣ್ಣಾ ಸಾಹೇಬ್ ಜೊಲ್ಲೆ, ತಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಿರಿರಕ್ಷೆ. ಕಾಂಗ್ರೆಸ್ ನಾಯಕರ ಸಂಘಟಿತರ ಪ್ರಯತ್ನ. ಜೊಲ್ಲೆ ಸೋಲಿಗೆ ಕಾರಣ ಕ್ಷೇತ್ರದಲ್ಲಿ ಸಂಸದ ಜೊಲ್ಲೆ ವಿರುದ್ಧ ಜನವಿರೋಧಿ ಅಲೆ, ಜನರಿಂದ ದೂರ ಇರುತ್ತಾರೆ ಎಂಬ ಅಪವಾದ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡದಿರುವುದು. ಹಾಗೆ ನೋಡಿದರೆ ಚಿತ್ರದುರ್ಗದ ಗೋವಿಂದ ಕಾರಜೋಳ 684,890. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.